ನಮಸ್ಕಾರ ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಈ ಜಿಲ್ಲೆ ಭೀಕರ ಬರ ಪೀಡಿತ ಜಿಲ್ಲೆ. ಕಳೆದ 10 ವರ್ಷಗಳಿಂದಲೂ ಬರಗಾಲಕ್ಕೆ ತುತ್ತಾಗುತ್ತಿದೆ. ಬರಗಾಲದಿಂದ ಬಸವಳಿದು ನೀರಿಲ್ಲದೆ ಮಾಡಲು ಕೆಲಸವಿಲ್ಲದೆ ಇಲ್ಲಿಯ ಜಿಲ್ಲೆಯ ಜನರು ಹೊಟ್ಟೆಪಾಡಿಗಾಗಿ ಗುಳೆ ಹೋಗುತ್ತಾರೆ. ಇಂಥದರ ಮಧ್ಯೆ ಈ ಗ್ರಾಮದ ಜನ ಮಳೆಗಾಗಿ ಪ್ರತಿ ವರ್ಷ ಊರಿನ ಆರಾಧ್ಯ ದೇವರಿಗೆ ಕುಂಭಮೇಳ ನಡೆಸುವ ಮೂಲಕ ನೀರಿನ ಅಭಿಷೇಕ ಮಾಡುತ್ತಾರೆ. ಇದರಿಂದ ಮಳೆಯಾಗುತ್ತದೆ ಎಂದು ಅವರ ನಂಬಿಕೆ. ಅವರ ನಂಬಿಕೆಯಂತೆ ಪ್ರತಿ ವರ್ಷ ಕೂಡ ಮಳೆಯೂ ಆಗುತ್ತಿದೆ. ಹಾಗಾದ್ರೆ ಯಾವ ಗ್ರಾಮದ ಜನತೆ ಆ ಗ್ರಾಮದಲ್ಲಿರುವ ಆರಾಧ್ಯ ದೇವ ಆದರೂ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬಾಜಾ ಭಜಂತಿಯೊಂದಿಗೆ ಕುಂಭಮೇಳವನ್ನ ಹೊತ್ತು ಸಾಗುತ್ತಿರುವ ಗ್ರಾಮದ ಮಹಿಳೆಯರ ದೃಶ್ಯ, ಇನ್ನೊಂದೆಡೆ ಶಿವನ ಲಿಂಗಕ್ಕೆ ಹಾಲು ನೀರಿನ ಅಭಿಷೇಕ ಮಾಡುತ್ತಿರುವ ಮಹಿಳೆಯರ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದಲ್ಲಿ ಒಂದು ವಿಶಿಷ್ಟ ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಕಾರಣ ಮಳೆಯಾಗಲಿ ಎಂಬುದು. ವಿಜಯಪುರ ಜಿಲ್ಲೆ ಕಳೆದ 10 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗುತ್ತಿದೆ. ಬರಗಾಲದಿಂದ ಬಸವಳಿದ ಜಿಲ್ಲೆಯ ಜನತೆಗೆ ಮಾಡಲು ಕೆಲಸವಿಲ್ಲದೆ ಗುಳೆ ಹೋಗುವುದು ಇಲ್ಲಿ ಸಾಮಾನ್ಯವಾಗಿದೆ. ಇಂಥದರ ಮಧ್ಯೆ ಬಾಬಾನಗರ ಗ್ರಾಮದ ಜನತೆ ಇಲ್ಲಿರುವ ಆರಾಧ್ಯ ದೈವ ಪರಮಾನಂದೇಶ್ವರ ದೇವರಿಗೆ ಪ್ರತಿ ವರ್ಷ ಜಲಾಭಿಷೇಕ ನಡೆಸುತ್ತಾರೆ. ಇದಕ್ಕೆ ಕಾರಣ ಮಳೆಯಾಗಲಿ ಎಂಬುದು. ಎಲ್ಲ ಇರ್ತಕ್ಕಂಥ ಏನು ನಮ್ಮ ಮೇನ್ ಪಾತ್ರ, ಇದು ಐತಿಹಾಸಿಕ ಸ್ಥಳ ರೀ. ಇದು ಐತಿಹಾಸಿಕ ಸ್ಥಳ ಇರೋದ್ರಿಂದ ಇಲ್ಲಿ ಪ್ರತಿ ವರ್ಷ ನಾವು ಕುಂಭಮೇಳ ಒಂದು ರೋಳಿ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಮಾಡ್ಕೋತ ಬಂದಿದ್ದೀವಲ್ಲ, ಅದರ ಸಂಪ್ರದಾಯ ನಮ್ಮ ಮುಂದುವರ್ಸ್ಕೊಂಡು ಹೋಗಿ ಒಂದು ಮಳೆ ಆಗತ್ತನ್ನೋ ಈ ಒಂದು ವಿಶ್ವಾಸದಿಂದ ಈ ಗ್ರಾಮದಲ್ಲಿ ಯಾವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಗೆ ದೇವರು ಕೈ ಹಿಡ್ದ ನಮ್ಮನ್ನ ಮಳೆ ಆಗೈತಿ. ಮಳೆ ಆಗೈತಿ ಗ್ರಾಮ ದೇವರ ಪರಮಾನಂದ ಅತಿ ಭಕ್ತಿವಂತ ಶಕ್ತಿವಂತ, ಅದರಿಂದ ನಾವು ಕುಂಭ ಅಭಿಷೇಕ ಮಾಡ್ತಾ ಇದ್ದೀವಿ. ಊರ ಹಿರಿಯರು ಮಹಿಳೆಯರು ಎಲ್ಲರೂ ಕೂಡಿಸಿ ಬಾವಿಗೆ ಹೋಗಿ ಎಲ್ಲ ದೇವ್ರಿಗೆ ನೀರು ಹಾಕ್ತೀವಿ. ನಾವು ವಾರ ಮಾಡ್ತೀವಿ, ವಾರ ಮಾಡಿ ಅದರಂತೆ ನಾವು ಬಾವಿಗೆ ಹೋಗಿ ಜಲ ಅಭಿಷೇಕವನ್ನು ತಂದು ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ದೀವಿ. ಅಭಿಷೇಕ ಮಾಡಿದರೆ ಅದು ಒಂದು ನಂಬಿಕೆ, ನಮಗೆ ಮಳೆ ಆಗ್ತೈತೆ ಅನ್ನೋದು. ಆ ನಂಬಿಕೆಯಿಂದ ನಾವು ಅಭಿಷೇಕ ಮಾಡ್ತಾ ಇದ್ದೀವಿ. ಅದರಂತೆ ನಮಗೆ ದೇವರು ಸುಖ ಸಂಪತ್ತನ್ನು ಕೊಟ್ಟಿದ್ದಾರೆ. ನಮಗೆ ಮಳೆ ಪ್ರತಿ ವರ್ಷವೂ ಮಳೆ ಆಗ್ತಾ ಇದೆ ನಮಗೆ. ಗುರುಬಾಯಿ ಚಿದಾನಂದ್ ಗೋಣಸ್ಗಿ. ರೋಣಿ ಮಳೆಯಾಗುವ ಮುಂಚೆ ಈ ಗ್ರಾಮದ ಜನತೆ ಪರಮಾನಂದ ದೇವರಿಗೆ ಜಲಾಭಿಷೇಕ ನಡೆಸುತ್ತಾರೆ. ಊರಿನ ಬಾವಿಯಿಂದ ಸುಮಂಗಲ್ಯರು ನೀರಿನ ಕುಂಭವನ್ನು ಹೊತ್ತಿಕೊಂಡು ಭವ್ಯ ಬಾಜಾ ಭಜಂತ್ರಿ ಮೆರವಣಿಗೆಯ ಮೂಲಕ ಪರಮಾನಂದ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ದೇವಸ್ಥಾನದಲ್ಲಿ ಸ್ವಾಮೀಜಿಗಳಿಂದ ವಿಶೇಷ ಪೂಜೆ ನಡೆಸುತ್ತಾರೆ. ಬಳಿಕ ಮಹಿಳೆಯರೇ ತಾವು ತಂದ ನೀರನ್ನು ಶಿವಲಿಂಗದ ಮೇಲೆ ಹಾಕುವ ಮೂಲಕ ಜಲಾಭಿಷೇಕ ನಡೆಸುತ್ತಾರೆ. ಇದರಿಂದಾಗಿ ಮಳೆಯಾಗುತ್ತದೆ ಎಂಬುದು ಈ ಗ್ರಾಮದ ಜನರ ನಂಬಿಕೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಗುರುವರನ್ನು ಹೃದಯೇಂದ್ರದಲ್ಲಿ ಸ್ಮರಿಸಿ, ಬಾಬಾನಗರ ಗ್ರಾಮದಲ್ಲಿ ಪರಮಾನಂದೇಶ್ವರ ದೇವಸ್ಥಾನದ ಜಲ ಅಭಿಷೇಕದ ವಿಶೇಷವಾಗಿರ್ತಕ್ಕಂಥ ಸಮಾರಂಭವನ್ನು ಇಂದಿನ ದಿವಸ ನಡೀತಾ ಇದೆ. ಈ ಬಾಬಾನಗರ ಗ್ರಾಮದಲ್ಲಿ ಆರಾಧ್ಯ ದೈವ, ಇಲ್ಲಿರ್ತಕ್ಕಂಥ ಭಕ್ತರು ಈ ದೇವರನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ನಂಬಿಕೆಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ನಂಬಿಕೆಯಿಂದ ನಮ್ಮ ಪರಮಾನಂದೇಶ್ವರಿಗೆ ನೀರಿನ ಮುಖಾಂತರ ಜಲಾಭಿಷೇಕ ಮಾಡೋದರಿಂದ ನಮ್ಮೂರಿಗೆ ಮಳೆ ಆಕೈತಿ ಅನ್ನೋ ನಂಬಿಕೆಯಿಂದ ಇವತ್ತು ಸುಮಂಗಲಿಯವರು ಊರಿನ ತಾಯಂದಿರು ಕುಡ್ಕೊಂಡು ಈ ಕುಂಭೋತ್ಸವವನ್ನು ಮಾಡಿ ಜಲಾಭಿಷೇಕದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಲಾಭಿಷೇಕವನ್ನು ವಿಶೇಷವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಅಭಿನವ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ, ಮನುಗುಳಿ. ಇಂದು ಪ್ರಪಂಚ ವಿಜ್ಞಾನ ಯುಗದಲ್ಲಿ ಅದೆಷ್ಟೋ ಮುಂದುವರೆದರೂ ಕೂಡ ಇಂತಹ ಆಚಾರ ವಿಚಾರ ಸಂಪ್ರದಾಯಗಳು ರೂಢಿಯಲ್ಲಿವೆ. ಅದು ಏನೇ ಇರಲಿ, ಭಕ್ತರ ಇಷ್ಟಾರ್ಥದಂತೆ ಭಗವಂತ ಮಳೆ ನೀಡುವ ಮೂಲಕ ಗುಳೆ ಹೋಗುವುದನ್ನು ತಪ್ಪಿಸಲಿ ಎಂಬುದೇ ನಮ್ಮ ಆಶಯ.